ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಿಜೆಪಿ ಅಧ್ಯಕ್ಷರನ್ನ ಮತ್ತೊಂದು ಅವಧಿಗೆ ಮುಂದುವರೆಸಲಾಗಿದೆ. ಸಂಕ್ರಾಂತಿಯ ಹಬ್ಬಕ್ಕೆ ಬಿಜೆಪಿಯಿಂದ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಸಾಗರದ ಟಿಡಿ ಮೇಘರಾಜ್ ಅವರನ್ನ ಉಳಿಸಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಇನ್ನು ಬಿಜೆಪಿಯ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರಾಗಿ ಎಸ್ ದತ್ತಾತ್ರಿಯನ್ನ ಆಯ್ಕೆ ಮಾಡಲಾಗಿದೆ. 39 ಸಂಘಟನಾ ಜಿಲ್ಲೆಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆದೇಶ ಹೊರಡಿಸಿದ್ದಾರೆ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಲೋಕೇಶ್ ಅಂಬೇಕಲ್ಲು, ಸಹಕಾರ್ಯದರ್ಶಿಯಾಗಿ ಬಿಎಚ್ ವಿಶ್ವನಾಥ್ ನೇಮಕಗೊಂಡಿದ್ದಾರೆ. ಮಾಜಿ ಶಾಸಕರಾದ ಎಲ್ ನಾಗೇಂದ್ರ, ಸಿಎಸ್ ನಿರಂಜನ್ ಕುಮಾರ್ ಮತ್ತು ಅರುಣ್ ಕುಮಾರ್ ಪೂಜಾರ್ ಅವರಿಗೂ ಕೂಡ ಜಿಲ್ಲಾ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಈ ಮೂಲಕ ಮುಂಬರುವ ಲೋಕಸಭೆ ಚುನಾವಣೆಗೆ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಚುನಾವಣೆಗೆ ಈಗಾಗಲೇ ರಾಜಕೀಯ ಪಕ್ಷಗಳು ತಮ್ಮ ತಯಾರಿಯನ್ನ ಆರಂಭಿಸಿವೆ. ಬಿಜೆಪಿಯು ಕೂಡ ತಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ರಣಕಹಳಿಯನ್ನ ಮೊಳಗಿಸಿದೆ. ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವ ಮೂಲಕ ಲೋಕಸಭೆ ಚುನಾವಣೆಗೆ ಸಿದ್ಧತೆಯನ್ನ ಆರಂಭಿಸಿದೆ. ಇದೀಗ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಟಿಡಿ ಮೇಘರಾಜ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಅವರನ್ನೇ ಉಳಿಸಿಕೊಂಡು ಅವರನ್ನೇ ಮುಂದುವರೆಸಲಾಗಿದೆ. ಸಂಕ್ರಾಂತಿಯ ಹಬ್ಬದ ದಿನ ಬಿಜೆಪಿಯಿಂದ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಸಾಗರದ ಟಿಡಿ ಮೇಘರಾಜ್ ಅವರನ್ನ ಬಿಜೆಪಿಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಬಿಜೆಪಿಯ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರಾಗಿ ಎಸ್ ದತ್ತಾತ್ರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು 39 ಸಂಘಟನಾ ಜಿಲ್ಲೆಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆದೇಶವನ್ನ ಹೊರಡಿಸಿದ್ದಾರೆ.
ಈ ಮೂಲಕ ಲೋಕಸಭೆ ಚುನಾವಣೆಗೆ ಬಿಜೆಪಿ ತಯಾರಿಯನ್ನ ಆರಂಭಿಸಿದೆ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡಲಾಗಿದೆ. ಬಿಜೆಪಿ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಲೋಕೇಶ್ ಅಂಬೇಕಲ್ಲು, ಸಹಕಾರ್ಯದರ್ಶಿಯಾಗಿ ಬಿಎಚ್ ವಿಶ್ವನಾಥ್ ಅವರನ್ನ ನೇಮಕಗೊಳಿಸಲಾಗಿದೆ. ಇನ್ನು ಮಾಜಿ ಶಾಸಕರಾದ ಎಲ್ ನಾಗೇಂದ್ರ, ಸಿಎಸ್ ನಿರಂಜನ್ ಕುಮಾರ್ ಮತ್ತು ಅರುಣ್ ಅವರಿಗೂ ಕೂಡ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಂಕ್ರಾಂತಿ ಹಬ್ಬದ ಹೊಸ್ತಿಲಿನಲ್ಲಿ ಬಿಜೆಪಿ ಇದೀಗ ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಟಿಡಿ ಮೇಘರಾಜ್ ಅವರು ಮುಂದುವರಿತಾ ಇದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ? ನಯನ, ಲೋಕಸಭೆ ಚುನಾವಣೆ ಕೆಲವೇ ದಿನಗಳು ಉಳಿದಿರುವಂತೆ ಈಗ ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನ ನೂತನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಡುಗಡೆ ಮಾಡಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಅದೇ ಅಧ್ಯಕ್ಷರನ್ನ ಮುಂದುವರಿಸಿದ್ದಾರೆ. ಶಿವಮೊಗ್ಗದಲ್ಲೂ ಸಹ ಟಿಡಿ ಮೇಘರಾಜ್ ಜಿಲ್ಲಾಧ್ಯಕ್ಷರಾಗಿದ್ರು, ಅವರದು ಅವಧಿ ಮುಗಿದಿತ್ತು. ಈಗ ನೂತನ ಅಧ್ಯಕ್ಷರು ಆಯ್ಕೆಯಾದಂತ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ನೂತನ ಅಧ್ಯಕ್ಷರು ಬರಬಹುದಾ ಅಂತ ಎಲ್ಲ ಚರ್ಚೆ ನಡೀತಾ ಇತ್ತು. ಆದ್ರೆ ರಾಜ್ಯಾಧ್ಯಕ್ಷರು ಹಾಲಿ ಇರ್ತಕ್ಕಂತ ಟಿಡಿ ಮೇಘರಾಜ್ ಅವರನ್ನೇ ಮುಂದುವರಿಸುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಅವರೇ ಈಗ ಮುಂದುವರೆದಿದ್ದಾರೆ. ಬಹುಶಃ ಲೋಕಸಭೆ ಚುನಾವಣೆವರೆಗೂ ಸಹ ಅಥವಾ ಅದಕ್ಕಿಂತ ಮುಂದಿನ ಆಗ್ಬಹುದು. ಇನ್ನೊಂದಿದೆ, ಇಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡದೇ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಇನ್ನೊಂದು ವ್ಯವಸ್ಥೆಯನ್ನು ರಾಜ್ಯಾಧ್ಯಕ್ಷರು ಮಾಡಿರ್ಬೋದು. ವಾಸ್ತವವಾಗಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮೂವರ ಹೆಸರುಗಳು ಇತ್ತು. ಒಂದು ಶಿವರಾಜ್ ಅವರಿದ್ರು, ಅವರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ. ಇನ್ನೊಬ್ರು ಹರಿಕೃಷ್ಣ, ಶಿವಮೊಗ್ಗ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ, ಅವರ ಹೆಸರು ಇತ್ತು. ಇನ್ನು ಪ್ರಶಾಂತ ಕೆರೆಕೈ ಬಿಜೆಪಿ ಮುಖಂಡರು, ಅವರ ಹೆಸರು ಸಹ ಇತ್ತು. ಇವು ಮೂರಲ್ಲೇ ಮೂರು ಹೆಸರುಗಳನ್ನ ಶಿಫಾರಸು ಮಾಡಲಾಗಿತ್ತು. ಮೂವರಲ್ಲಿ ಯಾರನ್ನ ಆಯ್ಕೆ ಮಾಡಬಹುದು ಅಥವಾ ಬೇರೆ ಇನ್ನೂ ಬೇರೆಯವರು ಬರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದಾಗ ಈಗ ಹಾಲಿ ಇರ್ತಕ್ಕಂತ ಟಿಡಿ ಮೇಘರಾಜ್ ಅವರನ್ನೇ ಮುಂದುವರಿಸಲು ರಾಜ್ಯಾಧ್ಯಕ್ಷರು ನಿರ್ಧಾರ ಮಾಡಿದ್ರು. ಪ್ರಸನ್ನ ಕೆರೆಕೈ ಅವರು ಸಾಗರದವರೇ, ಈಗ ಟಿಡಿ ಮೇಘರಾಜ್ ಅವರು ಸಾಗರದವರೇ, ಇದೊಂದು ಸಮೀಕರಣ ಅಂತ ಅನ್ಕೊಳ್ಳೋಣ. ಇನ್ನ ಹರಿಕೃಷ್ಣ ಅವರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ, ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಜೊತೆಗೆ ಈ ಬಾರಿ ವಿಧಾನಸಭೆ ಟಿಕೆಟ್ ಅನ್ನು ಸಹ ಅವರು ಪ್ರಯತ್ನವನ್ನು ಮಾಡಿದ್ರು ಒಂದು ಹಂತದಲ್ಲಿ. ಇನ್ನು ಶಿವರಾಜ್ ಅವರು ಬಿಜೆಪಿ ಕಾರ್ಯದರ್ಶಿಗಳು ಬಹಳ ವರ್ಷದಿಂದ ಬಿಜೆಪಿ ಇದ್ದಾರೆ, ಯಾರನ್ನ ಮಾಡಬಹುದು ಅಂತ ಯೋಚನೆ ಮಾಡ್ತಿದಾಗ ಈಗ ಟಿಡಿ ಮೇಘರಾಜ್ ಅವರನ್ನೇ ಮುಂದುವರಿಸುವಂತ ನಿರ್ಧಾರವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಲೋಕಸಭೆ ಚುನಾವಣೆ ಬಹುತೇಕ ಇನ್ನು ಕೆಲವೇ ದಿನಗಳಿದೆ. ಇಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಗೆ ಮತ್ತೊಬ್ರು ಯಾರನ್ನಾದ್ರೂ ಅಧ್ಯಕ್ಷರನ್ನ ತೆಗೆದುಕೊಂಡು ಬಂದ್ರೆ ಸದ್ಯಕ್ಕೆ ಇದೇನು ಇಷ್ಟು ವರ್ಷದವರೆಗೂ ಒಂದು ಮೂರು ವರ್ಷದವರೆಗೂ ಏನು ಸಂಘಟನೆ ಮಾಡಿದ್ದಾರೆ ಟಿಡಿ ಮೇಘರಾಜ್, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಹೊಸದಾಗಿ ಬೇರೆ ವ್ಯವಸ್ಥೆನ ಮಾಡ್ಬೇಕಾಗುತ್ತೆ. ಅದ್ರ ಬದಲು ಆ ಗೊಂದಲಗಳೆಲ್ಲ ಆಸ್ಪದ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಇರೋ ಅಧ್ಯಕ್ಷರ ಮುಂದುವರಿ ಲೋಕಸಭೆ ಚುನಾವಣೆಯನ್ನು ನಡೆಸಲಿ ಅಂತ. ಬಹುಶಃ ಲೋಕಸಭೆ ಚುನಾವಣೆ ಒಂದೇ ಅಲ್ಲ, ಬಹುಶಃ ಚುನಾವಣೆ ವರ್ಷ ಇದು. ಪಂಚಾಯತ್ ರಾಜ್ ಚುನಾವಣೆ ಇದೆ, ನಗರ ಪಾಲಿಕೆ ಚುನಾವಣೆ ಇದೆ, ಇನ್ನು ಬೇರೆ ಬೇರೆ ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ಬಹಳ ಚುನಾವಣೆಗಳು ಈ ವರ್ಷದಲ್ಲಿ ನಡೆಯುತ್ತೆ. ಹಾಗಾಗಿ ಇವರೇ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಮಾಡಿರ್ಬೋದು ರಾಜ್ಯಾಧ್ಯಕ್ಷರು. ಮತ್ತೆ ಇನ್ನೊಂದು ಇಲ್ಲಿ ಬಹಳ ಪ್ರಮುಖವಾದ ಅಂಶ ಅಂತಂದ್ರೆ, ಈಗ ಯಾರೇ ಹೊಸ ಅಧ್ಯಕ್ಷರು ನೇಮಕ ಆದ್ರೂ ಸಹ ಅಲ್ಲಿ ಚರ್ಚೆ ಬರುವಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗದಂತಹ ಜಿಲ್ಲೆಯಲ್ಲಿ. ಇಲ್ಲಿ ಪ್ರಬಲವಾದ ನಾಯಕರು ಅಂತಂದ್ರೆ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾರನ್ನಾದ್ರೂ ನೂತನ ಅಧ್ಯಕ್ಷ ನೇಮಕ ಆದ್ರೆ ಅವ್ರು ಯಾವ ಬಣ ಅನ್ನೋದೇ ಮೊದಲ ಚರ್ಚೆಗೆ ಬರುತ್ತೆ ಹೊರತು ಅಧ್ಯಕ್ಷರಾಗಿರೋದು ಯಾರು, ಅವ್ರ ಸಂಘಟನಾತ್ಮಕ ಕೆಲಸ ಮಾಡ್ತಾರ ಅಥವಾ ಏನ್ ಮಾಡ್ಬೋದು ಮುಂದೆ ಅವೆಲ್ಲ ಗೌಣ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಇನ್ನೊಬ್ಬ ನೂತನ ಅಧ್ಯಕ್ಷರ ನೇಮಕ ಮಾಡಿ ಅವ್ರು ಯಾವ ಬಣ ಅಂತ ಬಿಜೆಪಿ ಕಾರ್ಯಕರ್ತರ ನಡುವೆ ಮತ್ತೆ ಸಮಾಜದ ನಡುವೆ ಚರ್ಚೆಗೆ ಯಾಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಸಹ ರಾಜ್ಯಾಧ್ಯಕ್ಷರ ಬಳಸಲಿರ್ಬೋದು. ಅಲ್ಲ, ಟಿ ಡಿ ಮೇಘರಾಜ್ ಅವರು ಒಂದ್ ರೀತಿಯಲ್ಲಿ ನೋಡಿದ್ರೆ ಅವರು ಯಡಿಯೂರಪ್ಪನವರ ಜೊತೆಗೆ ಜಾಸ್ತಿ ಗುರುತಿಸ್ಕೊಂಡಿದ್ದು, ಬಟ್ ಈಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಈಗ ಮತ್ತೆ ಹೊಸದಾಗಿ ಅಧ್ಯಕ್ಷರು ಬಂದು ಈ ಚರ್ಚೆಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಅವರ ತವರು ಜಿಲ್ಲೆ ಶಿವಮೊಗ್ಗ, ಈ ಜಿಲ್ಲೆಯಲ್ಲಿ ಅವರು ಯಾವುದೇ ಹೊಸ ಪ್ರಯೋಗವನ್ನ ಮಾಡಿಲ್ಲ, ಟಿ ಡಿ ಮೇಘರಾಜ್ ಅವರನ್ನೇ ಮುಂದುವರಿಸುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಟಿ ಡಿ ಮೇಘರಾಜ್ ಅವರೇ ಮತ್ತೆ ಮುಂದುವರಿತಾ ಇದ್ದಾರೆ ನಯನ. ಓಕೆ, ಇದೀಗ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವ ಮೂಲಕ ಬಿಜೆಪಿ ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದೆ ಅಂತಾನೆ ಹೇಳ್ಬೋದು ಅಲ್ವಾ? ಹಾ, ವಾಸ್ತವವಾಗಿ ಅದು ಸತ್ಯನೇ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಸದ
ಸಂಸದರಾಗಿರೋದು ಬಿ ವೈ ರಾಘವೇಂದ್ರ. ಬಿಜೆಪಿಯಲ್ಲಿ ಬಿ ವೈ ರಾಘವೇಂದ್ರ ಬಿಟ್ಟು ಇನ್ನೊಂದ್ ಹೆಸರು ಇಲ್ಲ, ಇನ್ನೊಂದ್ ಹೆಸರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಸಂಸದರಾಗಿ ಇದುವರೆಗಿಂತ ಇದುವರೆಗೂ ಕ್ರಮಿಸಿದಂತ ದಾರಿ ಮತ್ತೆ ಮಾಡಿದಂತ ಕೆಲಸಗಳೇನಿದೆ, ಅವರು ಸಂಸತ್ ಸ್ಥಾನಕ್ಕೆ ಅವರನ್ನ ಬಿಟ್ಟರೆ ಹೊರತಲ್ಲ ಇನ್ನೊಬ್ರು ಯಾರು ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಈಗ ಶಿವಮೊಗ್ಗ ಜಿಲ್ಲೆ. ಇನ್ನು ಅಂತಿಮವಾಗಿ ಪಕ್ಷ ಏನಿಡುತ್ತೋ ಅದು ಬೇರೆ ವಿಷಯ. ಆದ್ರೆ ಹೀ ಇಸ್ ದಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿ ವೈ ರಾಘವೇಂದ್ರ. ಇನ್ನು ಬಿ ವೈ ರಾಘವೇಂದ್ರ ಅವರೇ ಸಂಸತ್ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಯಡಿಯೂರಪ್ಪನವರ ಬಣದ ಒಬ್ರು ಇದ್ರೆ ಒಳ್ಳೇದು. ಎಲ್ಲ ಮೇಘರಾಜ್ ಅವರು ನನಗೆ ಸ್ಪಷ್ಟವಾಗಿ ಯಡಿಯೂರಪ್ಪ ಈಶ್ವರಪ್ಪ ಅಂದ್ರೆ ಗುರುತ್ಕೊಂಡಿಲ್ಲ. ಎಲ್ಲರೂ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದಾರೆ, ಜಿಲ್ಲಾಧ್ಯಕ್ಷರ ಕೆಲಸವನ್ನು ಮಾಡ್ತಾ ಇದಾರೆ. ಆದ್ರೆ ರಾಘವೇಂದ್ರ ಮತ್ತು ವಿಜೇಂದ್ರ ಅವ್ರಿಗೆ ಅನ್ಸಿರ್ಬೋದು ಚುನಾವಣೆಯಲ್ಲಿ ಮೇಘರಾಜ್ ಅವರು ಇದ್ರೇನೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ. ಹಾಗಾಗಿ ಅಧ್ಯಕ್ಷರನ್ನ ಬದಲಾವಣೆ ಮಾಡದೇ ಇರೋದೇನಿದೆ, ಇದು ಲೋಕಸಭೆ ಚುನಾವಣೆಗೆ ಮಾಡಿರ್ತಕ್ಕಂತ ಮೊದಲ ಬಹಳ ದೊಡ್ಡ ತಯಾರಿ ಅಂತಾನೆ ಹೇಳ್ಬೋದು. ಬಿಜೆಪಿ ನಲ್ಲಿ ಟಿ ಡಿ ಮೇಘರಾಜ್ ಈ ಮೂಲಕ ಇದುವರೆಗೂ ಸಂಘಟನಾತ್ಮಕವಾಗಿ ಏನು ಕೆಲಸವನ್ನ ಮಾಡಿದ್ರು, ವಿಧಾನಸಭೆ ಚುನಾವಣೆ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಗಳಾಗಿರ್ಬೋದು, ಅದೇ ಸಂಘಟನಾತ್ಮಕ ಕೆಲಸವನ್ನ ಮುಂದುವರಿಸಲಿಕ್ಕೆ ಮತ್ತೆ ಈಗೇನು ಅವರೊಂದು ಟೀಮ್ ಅಂತ ಹೇಳಿ ಬಿಲ್ಡ್ ಮಾಡಿದ್ದಾರೆ, ಪದಾಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಪ್ರಕೋಷ್ಠಗಳಾಗಿರ್ಬೋದು ಎಲ್ಲ ಏನು ಸಮಿತಿಗಳಾಗಿರ್ಬೋದು ಮೋರ್ಚೆಗಳಾಗಿರ್ಬೋದು ಮಂಡಲಗಳಾಗಿರ್ಬೋದು ಏನೋ ಒಂದು ನೇಮಕ ಮಾಡ್ಕೊಂಡು ಒಂದು ಟೀಮ್ ಅಂತ ಬಿಲ್ಡ್ ಮಾಡಿ 3 ವರ್ಷ 4 ವರ್ಷದಿಂದ ಈಗ ನಡ್ಕೊಂಡು ಬರ್ತಾ ಇದಾರೆ. ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಯಾವುದೇ ಹೆಚ್ಚು ಗೊಂದಲಕ್ಕೆ ಕಾರಣ ಆಗೋದಿಲ್ಲ, ಲೋಕಸಭೆ ಚುನಾವಣೆಯನ್ನು ಸಹ ಸುಲಭವಾಗಿ ಸುಲಲಿತವಾಗಿ ಮಾಡ್ಬೋದು ಅನ್ನೋದು ಬಿಜೆಪಿಯ ಮನಸ್ಸಲ್ಲಿ ಇರ್ಬೋದು. ಈ ನಿಟ್ಟಿನಲ್ಲಿ ಲೋಕಸಭೆ ಚುನಾವಣೆಗೆ ಟಿ ಡಿ ಮೇಘರಾಜ್ ಅವರನ್ನೇ ಮುಂದುವರಿಸುವ ಮೂಲಕ ಬಿಜೆಪಿ ಒಂದು ಪ್ರಮುಖವಾದ ಹೆಜ್ಜೆಯನ್ನೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು ನಯನ. ಓಕೆ, ಈ ಹಿಂದೆ ಪಕ್ಷದ ವಿರುದ್ಧ ಸಾಕಷ್ಟು ಬಾರಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದ ಬಿ ಎಚ್ ವಿಶ್ವನಾಥ್ ಅವರನ್ನ ಕೂಡ ಸಹಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ? ಈಗ ಯಾವುದೇ ಆದ್ರೂ ಮುಂದಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ಲೋಕಸಭೆ ಚುನಾವಣೆ ಬಿ ಎಚ್ ವಿಶ್ವನಾಥ್ ಆಗಿರ್ಬೋದು ಅಥವಾ ಬೇರೆ ಯಾರಾಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಪಕ್ಷದ ಒಳಗೆ ಭಿನ್ನಮತ ಇದೆ ಅಂತೇಳಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಹೊರಗಡೆ ಚರ್ಚೆ ಆದಷ್ಟು ಸಹ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಚುನಾವಣೆಗಳಲ್ಲಿ ಅದು ನಷ್ಟವನ್ನು ಉಂಟು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಹೆಚ್ಚು ಗೊಂದಲಕ್ಕೆ ಅವಕಾಶ ಮಾಡದೇ ಇರತಕ್ಕಂತ ರೀತಿಯಲ್ಲಿ ಮಾಡಬೇಕು, ಮತ್ತೆ ಸ್ವಲ್ಪ ಭಿನ್ನ ದಿನಗಳಿಗೂ ಸಹ ಅವಕಾಶವನ್ನು ಮಾಡಿಕೊಟ್ರೆ ಅವರನ್ನು ಸಹ ಒಳಗೊಂಡ್ರೆ ಆ ಭಿನ್ನ ದಿನಗಳು ಕಡಿಮೆ ಆಗ್ಬೋದು ಅನ್ನೋದು ಸಹ ಒಂದು ಸ್ಟ್ರಾಟಜಿ ಯಾವುದೇ ಪಕ್ಷಕ್ಕೆ. ಬಿ ವಿ ವಿಜೇಂದ್ರ ಅದೇ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ವಿಶ್ವನಾಥ್ ಅವರಿಗೂ ಸಹ ಈಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಂಘಟನೆ ಒಳಗೆ ಇದ್ದಾಗ, ಸಂಘಟನೆ ಜವಾಬ್ದಾರಿ ಹೊತ್ತಾಗ, ಪದಾಧಿಕಾರಿಯಾಗಿದ್ದಾಗ ಪಕ್ಷದ ವಿರುದ್ಧ ಮಾತಾಡೋದು ಯಾರಿಗೆ ಆದ್ರೂ ಕಷ್ಟ. ವಿಶ್ವನಾಥ್ ಅವರು ಬಹುಶಃ ಈಗ ಅವ್ರಿಗೆ ಪಕ್ಷದ ವಿರುದ್ಧ ಮಾತಾಡೋದು ಕಷ್ಟ ಆಗುತ್ತೆ. ಹೊರಗಿದ್ದಾಗ ಪಕ್ಷದ ವಿರುದ್ಧ ಮಾತಾಡ್ಬೋದು ಅಥವಾ ಒಂದು ಅಸಮಾಧಾನ ವ್ಯಕ್ತಪಡಿಸ್ಬೋದು ಅಥವಾ ವರಿಷ್ಠ ಹೇಳಿದಂಗೆ ಕೇಳ್ಬೋದು, ಅಲ್ಲೇನೇ ಆಗ್ಬೋದು ಹೊರಗೆ ಇದ್ದಾಗ. ಆದ್ರೆ ಪಕ್ಷದ ಒಳಗೆ ಬಂದಾಗ ಜವಾಬ್ದಾರಿನ ವಹಿಸಿದಾಗ ಮಾತಾಡ್ಲಿಕ್ಕೆ ಆಗಲ್ಲ. ಬಹುಶಃ ಇದೇ ತಂತ್ರಗಾರಿಕೆ ಇದು ಹಿಂದೆ ಇದೆ ಅಂತ ಅನ್ಸ್ತಾ ಇದೆ ನಾಯ್ನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.